ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ. ಈಕೆ ಹೆಸರು ಅಂಬಾನ. ಈಕೆ ಮಹಾರಾಷ್ಟ್ರದ ಒಂದು ಚಿಕ್ಕ ಗ್ರಾಮಕ್ಕೆ ಸಂಬಂಧಪಟ್ಟ ಹುಡುಗಿ. ಇನ್ನು ಈಕೆ ತನ್ನ ಮನೆಗೆ ತರಕಾರಿ ತರಲು ಮಾರುಕಟ್ಟೆಗೆ ಹೋಗ್ತಾಳೆ. ಮನೆಗೆ ಬೇಕಾದಂತ ಎಲ್ಲಾ ತರಕಾರಿಗಳನ್ನು ತರ್ತಾಳೆ, ಅದರ ಜೊತೆಗೆ ಹೂಕೋಸನ್ನು ಕೂಡ ತರ್ತಾಳೆ. ಆದ್ರೆ ಆ ಹೂಕೋಸಿನ ಒಳಗೆ ಒಂದು ಸಣ್ಣ ಹಾವಿನ ಮರಿ ಅವಿತು ಕುಳಿತಿರುತ್ತೆ. ಇನ್ನು ಈ ವಿಷಯನ ಕೂಡ ಗಮನಿಸ್ತಾ ಇರೋ ಅಂಬಾನ ಆ ಹೂಕೋಸನ್ನ ತೊಳಿದೇನೆ ಅಡಿಗೆ ಮಾಡಲು ಹೆಚ್ಚುತ್ತಾಳೆ. ಆ ಹೂಕೋಸಿನ ಜೊತೆಗೆ ಹಾವನ್ನು ಕೂಡ ಹೆಚ್ಚಿ ಬಿಡ್ತಾಳೆ. ಇನ್ನು ಅಡಿಗೆ ಮಾಡಿ ತಿಂತಾ ಇರೋ ಸಮಯದಲ್ಲಿ ಅಂಬಾನಾಗೆ ತಟ್ಟೆ ಒಳಗಡೆ ಹಾವಿನ ತುಂಡು ಕಾಣಿಸುತ್ತೆ. ಕೇವಲ ಆಕೆ ಮಾತ್ರ ಅಲ್ಲ, ಆಕೆಯ ಮಗಳು ಕೂಡ ಆ ಹಾವನ್ನ ಗೊತ್ತಿಲ್ಲದೆ ತಿಂದು ಬಿಟ್ಟಿರ್ತಾಳೆ. ಇನ್ನು ಆ ಹಾವಿನಲ್ಲಿ ಇರ್ತಕ್ಕಂಥ ವಿಷ ಆಲ್ರೆಡಿ ಅವರ ದೇಹದೊಳಗಡೆ ಹೋಗ್ಬಿಟ್ಟಿರುತ್ತೆ. ಇನ್ನು ಅವರಿಗೆ ಈ ವಾಮಿಟಿಂಗ್ ಆಗೋದು ಕಣ್ಣು ತಿರುಗ್ತಾ ಇರುತ್ತೆ. ಅಕ್ಕಪಕ್ಕದಲ್ಲಿ ಇದ್ದವರು ಆಸ್ಪತ್ರೆಗೆ ಸೇರಿಸ್ತಾರೆ. ಇನ್ನು ಅವರಿಗೆ ಚಿಕಿತ್ಸೆ ಮಾಡಿದಂತ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಹಾವಿನ ಮರಿಯಲ್ಲಿ ಸ್ವಲ್ಪ ವಿಷ ಮಾತ್ರ ಇರುತ್ತೆ, ಅದನ್ನ ತಿಂದ ಕಾರಣ ಇವರ ದೇಹದೊಳಗೆ ಪೂರ್ತಿ ವಿಷ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವ್ರ ದೇಹನ ಕ್ಲೀನ್ ಮಾಡಿ ಒಳಗಡೆ ಇರೋ ವಿಷನ ಹೊರಗೆ ತೆಗೆದಿದೀವಿ, ಈಗ ಅವರ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್, ಇವರಿಗೆ ಯಾವ ರೀತಿ ಬೇರೆ ಯಾರಿಗೂ ಆಗೋದು ಬೇಡ. ನೀವು ಯಾವುದೇ ರೀತಿಯ ತರಕಾರಿ ತಗೊಂಡ್ರು ಚೆನ್ನಾಗಿ ಗಮನಿಸಿ ಆಮೇಲೆ ತಗೊಳ್ಳಿ. ಈ ವಿಡಿಯೋ ನೋಡಿ ನಿಮ್ಗೆ ಏನ ಅನ್ಸಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಈಗಲೆಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.